நாங்க சுகந்தி பந்தா நம்மூர் வந்து பின்னிங்கோட்டையன் ஓப்பி தும்புற ஓப்பின்னு அது மங்களத்தாலும் பெங்களூர் திண்டு ஒன்று வருஷம் திண்டு இங்கே ஆக்சிடென்ட் ஆகிட்டு கொத்திருந்த கொத்தாத்மேன்னு இங்கே ஆக்சிடென்ட் ஆகி இங்கிருந்தேன் இல்லை வந்துட்டு ಚೆನ್ನಾಗಿರೋ ನೋಡ್ಕೊಂತ ಶೋಭಾ ಮೇಡಮ್ ಅಂತ ಅವರೇ ಟ್ರೀಟ್ಮೆಂಟ್ ನಡೆಸ್ತಾ ಇರೋದು ಚೆನ್ನಾಗಿದ್ದೀನಿ ತುಂಬಿದ್ದೀನಿ ಮುರುಗನ ಹೆಸರು ಸಂದೀಪ್ ಬಿಎಸ್ ಅಂತ. ಅಯ್ಯಪ್ಪ ಸ್ವಾಮಿಗೆ ಹೋಗ್ಬೇಕಾದ್ರೆ ಅಯ್ಯಪ್ಪ ಸ್ವಾಮಿಗೆ ಹೋಗ್ಬೇಕಾದ್ರೆ ಇವನು ಕೇರಳದಲ್ಲಿ ಸಿಟಿ ಗಾಡಿ ಎಕ್ಸೈಡ್ ಆಗಿತ್ತು, 15 ತಾರೀಕು ಪ್ರಪಾತಕ್ಕೆ ಬಿದ್ದೋಗ್ತಿತ್ತು. ಇವನಿಗೆ ಜ್ಞಾನ ಏನೂ ಇರಲಿಲ್ಲ. ಅಲ್ಲೇ ಕೇರಳದಲ್ಲಿ 12 ದಿವಸ ಅಡ್ಮಿಟ್ ಮಾಡಿದ್ದು. ಅಲ್ಲಿಂದ ಕೇರಳದಿಂದ ಇಲ್ಲಿ ಮಣಿಪಾಲ್ಗೆ ಶಿಫ್ಟ್ ಮಾಡಿಕೊಂಡು ಶೋಭಾ ಮೇಡಮ್ ಅವರು ನಮ್ಮ ಹುಡುಗನ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಟ್ಟು 41 ದಿನ ಇಲ್ಲಿ ಅಡ್ಮಿಟ್ ಮಾಡಿದ್ದ. 41 ದಿನದಲ್ಲಿ ಇವನು ಧ್ಯಾನ ಇದು ಎಲ್ಲ ಬಂದು ಚೆನ್ನಾಗಿ ಇವಾಗ ಪರವಾಗಿಲ್ಲ, ಇನ್ನು ಇವನು ಟ್ರೀಟ್ಮೆಂಟ್ ನಡೀತಾ ಇದೆ. ಇವಾಗ ಭಾಳ ತುಂಬ ಚೆನ್ನಾಗಿ ಇಂಪ್ರೂವ್ ಆಗಿದ್ದಾನೆ, ಉಳಿಯಲ್ಲ ಅಂತಲೇ ಹೇಳ್ತಾ ಇದ್ರು. ಆದರೂ ಇವಾಗ ನಮ್ಮ ಹುಡುಗ ಚೆನ್ನಾಗಿದ್ದಾನೆ, ಇವಾಗ ನಮ್ಮ ಹುಡುಗ ಉಳಿಯೋದೇ ಇಲ್ಲ ಇಲ್ಲಿ ಅಂತ ಎಲ್ಲ ಹೇಳ್ತಾ ಇದ್ರು. ನಮ್ಮ ಹುಡುಗ ಇಷ್ಟು ಮಟ್ಟಿಗೆ ರಿಕವರಿ ಆಗಿದ್ದಾನೆ, ಈಗ ತುಂಬ ಚೆನ್ನಾಗಿದ್ದಾನೆ. ಇನ್ನೊಂದು ಸ್ವಲ್ಪ ದಿನ ಸ್ವಲ್ಪ ಟ್ರೀಟ್ಮೆಂಟ್ ಕೊಟ್ಟರೆ ಸ್ವಲ್ಪ ಸರಿ ಹೋಗುತ್ತೆ. ಶೋಭಾ ಮೇಡಮ್ ಅವ್ರಿಗೆ ನಾವು ಕೈಮುಗ್ದು ನಮಸ್ಕಾರ ಹೇಳ್ಬೇಕು. ಮೇಡಮ್ ಸರ್ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ಮತ್ತೆ ಭಾರತ್ ಹಾಸ್ಪಿಟಲ್ನಿಂದ ಇಲ್ಲಿ ಶಿಫ್ಟ್ ಮಾಡ್ಕೊಂಡಿದ್ದು ಮಣಿಪಾಲು. ಚೆನ್ನಾಗಿದೆ ಇದು ಹಾಸ್ಪಿಟ್ಲು, ನಿಮ್ಮ ಒಳ್ಳೆ ಟ್ರೀಟ್ಮೆಂಟ್ ಸಿಗುತ್ತೆ ನಮಗೆ, ಚೆನ್ನಾಗಿ ಎಲ್ಲ ಅನುಕೂಲ ಇಲ್ಲಿ ಚೆನ್ನಾಗಿ ಅನುಕೂಲ ಎಲ್ಲ ಮಾಡಿಕೊಟ್ಟಿದ್ದಾರೆ. ನಮಗೆ ಬೆಡ್ ವ್ಯವಸ್ಥೆ ಆಗಲಿ ಮತ್ತು ಟ್ರೀಟ್ಮೆಂಟ್ ಆಗಲಿ ಮತ್ತು ಏನೇ ಇಲ್ಲಿ ತೊಂದರೆ ಏನಿಲ್ಲ, ನಮಗೆ ಚೆನ್ನಾಗಿ ಇದು ಮಾಡಿಕೊಟ್ಟಿದ್ದಾರೆ. ಶೋಭಾ ಮೇಡಮ್ ಅವರು ತುಂಬ ಚೆನ್ನಾಗಿ ನಮ್ಮ ಹುಡುಗನ ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡಿ ನಮ್ಮ ಹುಡುಗನ ಈ ಸ್ಥಿತಿನಲ್ಲಿ ಚೆನ್ನಾಗಿ ತಂದಿದ್ದಾರೆ. ಶೋಭಾ ಮೇಡಮ್ ಅವ್ರಿಗೆ ನಮ್ಮ ಕೈ ಮುಗಿದು ಒಂದು ನಮಸ್ಕಾರ ಹೇಳಿ.